ಕಾಟೇರ ಟೈಟಲ್ ಚರ್ಚ್ಗೆ ನಯ ತಿರುವೊಂದು ಸಿಕ್ಕಿದೆ ಪ್ರಜಾ ಟಿವಿಯಲ್ಲಿ ಕಾಟೇರ ಎಕ್ಸ್ಕ್ಲೂಸಿವ್ ಟೈಟಲ್ ಪುರಾಣ ಕಾಟೇರ ಶೀರ್ಷಿಕೆಯ ಕಂಪ್ಲೀಟ್ ಸ್ಟೋರಿ ಕಾಟೇರ ಟೈಟಲ್ ಹುಟ್ಟಿಗೆ ಕಾರಣ ಯಾರು ಗೊತ್ತಾ ಈ ಒಂದು ವಿಚಾರವಾಗಿ ಪ್ರಜಾ ಟಿವಿಯಲ್ಲಿ ಕಾಟೇರ ಎಕ್ಸ್ಕ್ಲೂಸಿವ್ ಟೈಟಲ್ ಪುರಾಣ ಲಭ್ಯವಾಗಿರುವಂತದ್ದು ಕಾಟೇರಾ ಟೈಟಲ್ ಚರ್ಚೆಗೆ ಇದೀಗ ಹೊಸ ತಿರುವು ಸಿಕ್ಕಿದೆ ಕಾಟೇರಾ ಅಲ್ಲ ಕಾಟೇಶ್ ನ ವೃತ್ತಾಂತ ಯಾರು ಈ ಕಾಟೇಶ ಕಾಟೇರಾ ರಿಲೀಸ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆದ್ರೆ ಗರಡಿ ಸುದ್ದಿಗೋಷ್ಠಿಯಲ್ಲಿಯೇ ಕಾಟೇರಾ ಟೈಟಲ್ ಪ್ರಸ್ತಾಪ ಮಾಡಿದ್ರು ನಟ ದರ್ಶನ್ ಕಾಟೇರಾ ಟೈಟಲ್ ವಿಚಾರವಾಗಿ ಈ ಹಿಂದೆಯೇ ಗರಡಿ ಸುದ್ದಿಗೋಷ್ಠಿಯಲ್ಲಿಯೇ ದರ್ಶನ್ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ನಟ ದರ್ಶನ್ ಹೇಳಿದ ಆ ವಿಚಾರಗಳಾದ್ರೂ ಏನು ಕಾಟೇಶ ಅಂದ್ರೆ ಯಾರು ಕಾಟೇರ ಹೆಸರು ಯಾಕೆ ಬಂತು ಕಾಟೇರ ಹಾಗೂ ಕಾಟೇಶ್ ಏನ್ ಸಂಬಂಧ ಯಾರು ಕಾಟೇಶ ಅನ್ನೋ ಪ್ರಶ್ನೆ ದರ್ಶನ್ ಉಮಾಪತಿ ವಾರ್ಗೆ ಮತ್ತೊಂದು ಹೊಸ ನಯ ಟ್ವಿಸ್ಟ್ ಸಿಕ್ಕಿರುವಂತದ್ದು ಲಾಕ್ ಡೌನ್ ಮುಂಚಿನ ಕಥೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ದರ್ಶನ್ ಉಮಾಪತಿ ಮೀಟಿಂಗ್ ಇದು ಕಾಟೇರ ಒಳ ಕಹಾನಿಯಾಗಿದೆ ಕಾಟೇರ ಅಲ್ಲ ಅದು ಕಾಟೇಶ ಅನ್ನೋ ವಿಚಾರ ಇದರ ವೃತ್ತಾಂತ ಅಂದ್ರೆ ಕಾಟೇಶಿನ ಸುತ್ತ ಸುತ್ತಾಡ್ತಾ ಇರುವಂತ ಈ ಒಂದು ಟೈಟಲ್ ದರ್ಶನ್ ಉಮಾಪತಿ ಬಾರ್ಗೆ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕಾಟೇರ ಸಿನಿಮಾ ರಿಲೀಸ್ ಆಯಿತು ಆದರೆ ಈ ಹಿಂದೆ ಗರಡಿ ಸುದ್ದಿಗೋಷ್ಠಿಯಲ್ಲಿಯೇ ಕಾಟೇರಾ ಟೈಟಲ್ ಪ್ರಸ್ತಾಪವನ್ನ ನಟ ದರ್ಶನ್ ಮಾಡಿದ್ರು ಕಾಟೇರ ರಿಲೀಸ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಆದರೆ ಟೈಟಲ್ ಬಗ್ಗೆ ಪ್ರಸ್ತಾಪ ದರ್ಶನ್ ಈ ಹಿಂದೆಯೇ ಮಾಡಿದ್ರು ದರ್ಶನ್ ಹೇಳಿದ್ದಂಥ ಆ ವಿಚಾರ ಏನು ಯಾರು ಈ ಕಾಟೇಶ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡತ್ತೆ ಇನ್ನು ದರ್ಶನ್ ಉಮಾಪತಿಯವರ ನಡುವೆ ಕಾಟೇರಾ ಟೈಟಲ್ ವಿಚಾರ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ವಾದ ವಿವಾದ ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ ಇಬ್ರು ಕೂಡ ಟಾಂಗ್ ಕೊಡ್ತಾ ಇರುವಂತದ್ದು ರಿಜಿಸ್ಟರ್ ನಾನ್ ಮಾಡಿಸ್ತೆ ಅಂತ ಉಮಾಪತಿ ಅವರು ಹೇಳಿದ್ರೆ ಆ ಟೈಟಲ್ ಹೆಸರು ಕೊಟ್ಟಿದ್ದೆ ನಾನು ಅಂತ ದರ್ಶನ್ ಹೇಳ್ತಾ ಇರುವಂತದ್ದು ಹಾಗಾದ್ರೆ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಕಾಟೇರ ಟೈಟಲ್ ವಿಚಾರವಾಗಿ ದರ್ಶನ್ ಅವತ್ತಿನ ವೇದಿಕೆಯಲ್ಲಿ ಏನ್ ಹೇಳಿದ್ರು ನೋಡೋಣ ಈಗ ನಾನು ಮುಂದಿನ ಸಿನಿಮಾ ಯಾವುದು ಅಂತ ಯಾರ ನನ್ ಗೊತ್ತಾ ಯಾವುದು ಅದಕ್ಕೊಂದು ಕತೆ ಹೇಳ್ಬಿಡ್ತೀನಿ ಯಾಕಂದ್ರೆ ನಿಮ್ಗೆ ರಾಣೆ ಬನ್ನೂರಿ ನಾನು ಬಾಪಾ ಹೇಳ್ಬೇಕ ಇವನ ಹೆಸರು ನಿಮ್ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಗೊತ್ತಿದೆ ಕಾರ್ತಿಕ್ ಅಂತ ಅಲ್ವಾ ಪೈಲ್ವಾನ್ ಫೋಟೋ ಅಂತನೂ ಗೊತ್ತಿದೆ ಅಲ್ವಾ ನಿಮಗೆ ಇವನ್ನ ಪರಿಚಯ ಮಾಡಿದ್ದು ನಮ್ಮ ದೇಸೀಗೌಡರು ಅವತ್ತು ಅಣ್ಣ ಇವನ್ ಕಾಟಿ ಅಂತ ಅಣ್ಣ ಕಾಟಿನ ಏನ್ ಕಾಟಿ ಅವನ ಹೆಸರು ಕಾ ಏನೋ ಕಾರ್ತಿಕ್ ಅಂತ ನಾವೆಲ್ಲ ಕಾಟಿ ಕಾಟಿ ಏ ಚೆನ್ನಾಗಿದೆಯಲ್ಲ ಇದು ಟೈಟ್ಲ್ ಅಂತ ನಾನು ಕಾಟೆ ರಾಮ್ ಮಾಡ್ಕೊಂಡೆ ಅಷ್ಟೇನೆ ಇನ್ನೇನಿಲ್ಲ ಅದಕ್ಕೆ ಇವನೇ ಕಾರಣ ಈಗ ನಾನು ಮುಂದಿನ ಸಿನಿಮಾ ಯಾವುದು ಅಂತ ಯಾರ ಗೊತ್ತಾ ಯಾವುದು ಅದಕ್ಕೊಂದು ಕತೆ ಹೇಳ್ಬಿಡ್ತೀನಿ ತಡ್ರಿ ಯಾಕಂದ್ರೆ ಪಾಪ ಪುಣ್ಯಾತ್ಮ ಇವನ ಹೆಸರು ನಿಮ್ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾರ್ತಿಕ್ ಅಂತ ಅಲ್ವಾ ಪೈಲ್ವಾನ್ ಪಟ್ಟು ಅಂತನೂ ಗೊತ್ತಿದೆ ಅಲ್ವಾ ನಿಮಗೆ ಇವನ್ನ ಪರಿಚಯ ಮಾಡಿದ್ ನಮ್ಮ ದೇಸಿಗೌಡರು ಅವತ್ತು ಅಣ್ಣ ಇವನ್ ಕಾಟಿ ಅಂತ ಕಾಟಿನ ಏನ್ ಕಾಟಿ ಅವನ ಹೆಸರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡ್ತಾ ಹೋಗ್ತಾರೆ ಕಾರ್ತಿಕ್ ಈಗಾಗಲೇ ನಾವು ನೋಡ್ತಾ ಇರುವಂತದ್ದು ಕಾಟೇರ ಅನ್ನೋ ಟೈಟಲ್ ವಾರ್ ಉಮಾಪತಿ ಹಾಗೂ ದರ್ಶನ್ ನಡುವೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಈ ಹಿಂದೆಯೇ ಗರಡಿ ಸುದ್ದಿಗೋಷ್ಠಿಯಲ್ಲೇ ತಿಳಿಸಿದ್ರು ಕಾಟೇರ ಅನ್ನೋ ಹೆಸರು ಯಾಕೆ ಬಂತು ನಾನು ಯಾಕೆ ಇಟ್ಟೆ ಅಂತ ಸೊ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ವಿದ್ಯಾ ನೀವೇ ನೋಡ್ತಾ ಇದ್ದೀರಾ ನಟ ದರ್ಶನ್ ಮತ್ತೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ಅವರ ಮಧ್ಯೆ ಈ ಟೈಟಲ್ ವಾರ್ ನಿಲ್ಲೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಳೆದ ಎರಡು ದಿನಗಳಿಂದ ಕಾಟೇರ ಚಿತ್ರದ ಟೈಟಲ್ ಅನ್ನ ನಿಜಕ್ಕೂ ಕೂಡ ಯಾರು ಕೊಟ್ಟಿದ್ದು ಯಾರು ರಿಜಿಸ್ಟರ್ ಮಾಡಿಸಿದ್ರು ಅನ್ನೋಂತ ವಿಚಾರದ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ ಒಂದು ಕಡೆ ದರ್ಶನ್ ತಮ್ಮ ವರ್ಷನ್ ಅನ್ನ ಹೇಳದಂತ ಸಂದರ್ಭದಲ್ಲಿ ಈ ಒಂದು ವಿವಾದ ಬ್ಲಾಸ್ಟ್ ಆಯ್ತು ಮತ್ತೊಂದು ಕಡೆ ಎರಡ್ ಸಾವಿರದ ಹದಿನೇಳು ಹದಿನೇಳರಲ್ಲಿ ಕರ್ನಾಟಕ ಫಿಲಂ ಚೇಂಬರ್ ಅಲ್ಲಿ ಉಮಾಪತಿ ಶ್ರೀನಿವಾಸ ಗೌಡ ಅವರ ಹೆಸರಿನಲ್ಲೇ ಕಾಟೇರ ಚಿತ್ರದ ಟೈಟಲ್ ರಿಜಿಸ್ಟರ್ ಆಗಿದೆ ಅದಾದ ಬಳಿಕ ಮಾತುಕತೆ ಆದ್ಮೇಲೆ ಮದಗಜ ಟೈಟಲ್ ಅನ್ನ ರಾಮಮೂರ್ತಿ ಅವರು ಬಿಟ್ಕೊಡ್ತಾರೆ ಅದಕ್ಕೆ ಒಂದು ವಯಸ್ಸ ಒಂದು ಗಿವ್ ಟೇಕ್ ಅನ್ನೋ ರೀತಿಯಲ್ಲಿ ಕಾಟೇರ ಚಿತ್ರದ ಟೈಟಲ್ ಅನ್ನ ಉಮಾಪತಿಯವರು ದರ್ಶನ್ ಅವ್ರಿಗೆ ಬಿಟ್ಕೊಡ್ತಾರೆ ಅನ್ನುವಂಥದ್ದು ಅವರ ವರ್ಷನ್ ಆದ್ರೆ ಇಲ್ಲಿ ಗಮನಿಸ್ತಾ ಇರ್ಬೇಕು ಅವರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಬಹುಶಃ ಅವರ ಒಂದು ಅಸಮಾಧಾನ ಎದ್ದು ಕಾಣಿಸ್ತಾ ಇದೆ ದರ್ಶನ್ ಅವರು ನನ್ನಿಂದ ಟೈಟಲ್ ತೆಗೆದುಕೊಂಡ್ರು ಅಂದ್ರೆ ಕತೆ ಟ್ರಾವೆಲ್ ಮಾಡುವಾಗ ನಾನು ಕೂಡ ಇದ್ದೆ ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ಒಂದು ಫಾರ್ಮಲ್ ಥ್ಯಾಂಕ್ಸ್ ಅನ್ನ ಕೂಡ ಹೇಳ್ತಾ ಇಲ್ವಲ್ಲ ಚಿತ್ರತಂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಚಿತ್ರ ಹಿಟ್ ಆಗಿದ್ರು ಕೂಡ ನನಗೆ ಅದರ ಒಂದು ನೇರವಾದಂತಹ ಕ್ರೆಡಿಟ್ಸ್ ಅನ್ನ ಚಿತ್ರತಂಡ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ದರ್ಶನ್ ಅವರು ಆಡಿರೋ ಮಾತುಗಳು ನನ್ನ ಮನಸ್ಸಿಗೆ ಬಹಳ ಬೇಸರವನ್ನ ಉಂಟು ಮಾಡಿದೆ ನಾವೆಲ್ಲರೂ ಕೂಡ ಗೆಳೆಯರಾಗಿದ್ವಿ ನಾನು ನಿರ್ಮಾಪಕನಾಗಿ ಅವ್ರಿಗೆ ಸಿನಿಮಾ ಮಾಡಿದೆ ರಾಬರ್ಟ್ ಸಿನಿಮಾ ಮಾಡಿದೆ ಅವರ ಒಂದು ಕೆರಿಯರ್ಗೆ ಒಂದು ಹೊಸ ಶೇಪ್ ಸಿಕ್ತು ಆ ಒಂದು ಸಕ್ಸಸ್ ನಿಂದ ಅವ್ರಿಗೆ ಕೂಡ ಒಂದ್ ನಾಲ್ಕೈದು ಚಿತ್ರಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಮಾರ್ಕೆಟ್ ಅನ್ನ ಜನರೇಟ್ ಮಾಡ್ಕೊಡ್ತು ಆದ್ರೆ ನನಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕನಿಷ್ಠವಾದಂತಹ ಒಂದು ಧನ್ಯವಾದಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಕೂಡ ಚಿತ್ರತಂಡ ಎಲ್ಲೂ ಮಾಡಿಲ್ಲ ಅನ್ನುವಂಥದ್ದು ಉಮಾಪತಿ ಅವರ ಬೇಸರ ಇಲ್ಲಿ ಈಗ ಕಾಟೇರ ಚಿತ್ರದ ಒಂದು ಟೈಟಲ್ ವಿಚಾರವಾಗಿ ಪ್ರಜಾ ಟಿವಿ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ ಆ ಎಲ್ರೂ ಕೂಡ ಕಾಟೇರ ಕಾಟೇರ ಅಂದ ತಕ್ಷಣ ಇದು ಕುಸ್ತಿ ಪಟುವಿನ ಮೇಲೆ ಆಧಾರಿತ ಂತ ಚಿತ್ರ ಅಂತ ಕಾಮನ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ ಆ ಸಿನಿಮಾವನ್ನ ನೋಡ್ ನೋಡಿದವ್ರಿಗೂ ಮತ್ತೆ ಆ ಸಿನಿಮಾವನ್ನ ನೋಡದೆ ಇರೋರಿಗೂ ಕೂಡ ಇದೇ ಅರ್ಥ ಆಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ದರ್ಶನ್ ಅವರು ಕಾಟೇರ ಚಿತ್ರವನ್ನ ಅನೌನ್ಸ್ಮೆಂಟ್ ಆದ್ಮೇಲೆ ಅದು ಏನೇನೋ ಚಿತ್ರೀಕರಣ ಆಗುತ್ತೆ ಚಿತ್ರೀಕರಣ ಮುಕ್ತಾಯ ಆಗುತ್ತೆ ಆಮೇಲೆ ರಿಲೀಸ್ ಡೇಟ್ ಅನ್ನ ಬಹಳ ಬೇಗ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಕಾಟೇರ ಟೀಮ್ ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಆದ್ರೆ ಇಲ್ಲಿ ನಾವು ಗಮನ ಇರೋದು ಗಳಲ್ಲಿ ಅದು ಆ ಗಳು ಗರಡಿ ಚಿತ್ರದ ಪ್ರೀ ರಿಲೀಸ್ಗೆ ಸಂಬಂಧಪಟ್ಟಿರುವಂತ ವಿಜುವಲ್ ಗಳು ಮತ್ತೆ ಅದ ಅವರು ಒಂದು ಗೆಳೆಯನನ್ನ ಕರೆದು ಬಿಟ್ಟು ಏನು ದರ್ಶನ್ ಅವರು ಮಾತಾಡ್ತಾರೆ ಅದೆಲ್ಲವೂ ಕೂಡ ಆಗಿದ್ದು ಕಾಟೇರ ಚಿತ್ರದ ರಿಲೀಸ್ಗೂ ಮೂರು ನಾಲ್ಕು ತಿಂಗಳುಗಳ ಹಿಂದೆ ಉಂಟಾಗಿರುವಂತದ್ದು ಹಾಗಾಗಿನೇ ಇಲ್ಲಿ ದರ್ಶನ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಆ ಚಿತ್ರದ ಟೈಟಲ್ ಹೇಗೆ ಹುಟ್ಟಿತು ಅಂತ ಆ ಕಾಟೇಶ ಅನ್ನೋರು ಕೂಡ ಒಬ್ರು ಮೂಲತಃ ಕುಸ್ತಿ ಪಟುನೆ ಅಲ್ಲಿ ದಾವಣಗೆರೆ ದರ್ಶನ್ ಅವ್ರನ್ನ ಗಡಿ ಚಿತ್ರದ ಪ್ರೀ ರಿಲೀಸ್ ಗೆ ಕರೆದಾಗ ಎಲ್ಲರೂ ಕೂಡ ಬಹಳ ಎಕ್ಸೈಟ್ ಎಕ್ಸೈಟ್ ಆಗಿರ್ತಾರೆ ದರ್ಶನ್ ಅವ್ರನ್ನ ಅಹ್ ನೋಡ್ಬೇಕು ಅಂತ ಸಾಕಷ್ಟು ಜನಸಾಗರ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಅದೇ ವೇದಿಕೆಯಲ್ಲಿ ಕಾರ್ತಿಕ್ ಅನ್ನೋ ಅಂತವ್ರನ್ನ ಕರೆದು ನಾವು ಕಾರ್ತಿಕ್ ನ ಕಾಟಿ ಕಾಟಿ ಅಂತ ಕರೀತಾ ಇರ್ತೀವಿ ಹಾಗಾಗಿನೇ ನಾವು ಈ ಒಂದು ಕಾಟಿ ಅಂತ ಏನ್ ಕರೀತಾ ಇದೀವಿ ಅದು ಎಲ್ಲೋ ಒಂದ್ ಕಡೆ ಆ ಕಾಟೇರ ಅನ್ನೋದಕ್ಕೆ ಇನ್ಸ್ಪೈರ್ ಆಗಿದೆ ಅದೇ ಕಾಟಿ ಅನ್ನುವಂತ ಒಂದು ಪದವನ್ನ ಬಳಸಿದೀವಿ ಅನ್ನೋ ಮಾತುಗಳನ್ನ ಕೂಡ ದರ್ಶನ್ ಅವರು ಆಡ್ತಾರೆ ಇಲ್ಲಿ ದರ್ಶನ್ ಅವರೇ ಉಮಾಪತಿ ಅವರಿಗೆ ಆ ಒಂದು ಟೈಟಲ್ ಅನ್ನ ಸಜೆಸ್ಟ್ ಮಾಡಿರುವಂತಹ ವಿಚಾರವನ್ನ ಈ ವೇದಿಕೆಯಲ್ಲಿ ಬಹಿರಂಗಪಡಿಸಿರುವಂತದ್ದು ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಮಾಧವಿ ಅವರ ಅಭಿನಯದ ಆಕಸ್ಮಿಕ ರಿಲೀಸ್ ಆಗಿರುತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿರುತ್ತೆ ಗಲ್ಲಾ ಪೆಟ್ಟಿಗೆಯನ್ನ ದೋಚಿರುತ್ತೆ ಅದೇ ಸಿನಿಮಾದಲ್ಲಿ ದರ್ಶನ್ ಅವರ ತಂದೆ ಖ್ಯಾತ ಕಳನಟರು ಶ್ರೀನಿವಾಸ್ ತೂಗುದೀಪ್ ಅವರು ಕೂಡ ಆಕ್ಟ್ ಮಾಡಿರ್ತಾರೆ ಶ್ರೀನಿವಾಸ್ ತೂಗುದೀಪ್ ಅವರು ಆಕ್ಟ್ ಮಾಡಿರುವಂತಹ ಪಾತ್ರ ಪತ್ರದ ಹೆಸರು ಕೂಡ ಕಾಟೇಶ ಆ ಕಾಟೇಶ ಈ ಕಾಟೇರಾಗೂ ಎಲ್ಲೋ ಒಂದ್ ಕಡೆ ನೇರವಾದ ಲಿಂಕ್ ಸಿಗ್ತಾ ಇರುವಂತದನ್ನ ದರ್ಶನ್ ಒಳ ಮೂಲಗಳೇ ಈಗ ಬಹಳ ಸವಿಸ್ತಾರವಾಗಿ ಬಿಚ್ಚಿಡ್ತಾ ಇರುವಂತದ್ದು ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಅದ್ರ ಬಗ್ಗೆ ಬರ್ಕೊಳ್ತಾ ಇದ್ದಾರೆ ಈ ಕಾಟೇಶ ಅನ್ನುವಂತ ಟೈಟಲ್ ಅವಾಗ್ಲೇ ಬಂದಿತ್ತ ದರ್ಶನ್ ಅವ್ರಿಗೆ ಅವಾಗ್ಲೇ ಮೈಂಡ್ ಅಲ್ಲಿ ಇತ್ತ ಅನ್ನುವಂತಹ ಒಂದು ಅನುಮಾನ ಕೂಡ ಕಾಡ್ತಾ ಇದೆ ಏನಕ್ಕೆ ಆ ಸಿನಿಮಾ ರಿಲೀಸ್ ಆಗಿ ತುಂಬಾ ವರ್ಷಗಳಾಗಿದೆ ಆ ಸಿನಿಮಾ ಹಿಟ್ ಆದ್ಮೇಲೆ ಶ್ರೀನಿವಾಸ್ ತೂಗುದೀಪ್ ಅವರ ಒಂದು ಪಾತ್ರ ಪತ್ರದ ಪರಿಚಯವನ್ನ ಕೂಡ ಜನರು ಕೂಡ ಮರ್ತು ಹೋಗಿದ್ದಾರೆ ಹಾಗಾಗಿನೇ ಕಾಟೇಶ ಅನ್ನುವಂತ ಟೈಟಲ್ ದರ್ಶನ್ ಅವರೇ ಈಗ ಅವ್ರಿಗೆ ಸಜೆಸ್ಟ್ ಮಾಡಿದ್ರ ಅನ್ನುವಂತಹ ಒಂದು ಅನುಮಾನ ಕೂಡ ಕಡ್ತಾ ಇದೆ ಉಮಾಪತಿ ಅವರು ಕೂಡ ಹೇಳಿದ್ರು ಒಂದು ಕಡೆ ನಾನು ಆ ಟೈಟಲ್ ಟೈಟಲ್ನ ಬಿಟ್ಕೊಟ್ರು ಕೂಡ ನನಗೆ ಯಾರು ಥ್ಯಾಂಕ್ಸ್ ಹೇಳ್ತಾ ಇಲ್ಲ ಅಂತ ಹಾಗಾಗಿ ಇಬ್ಬರ ಹೇಳಿಕೆಗಳಲ್ಲೂ ಕೆಲವೊಂದಿಷ್ಟು ಕನ್ಫ್ಯೂಷನ್ ಗಳು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ ಜೊತೆಗೆ ಈಗ ಆಕಸ್ಮಿಕ ಟಿ ಎಸ್ ನಾಗಾಭರಣ ಅವರು ಡೈರೆಕ್ಟ್ ಮಾಡದಂತಹ ಸಿನಿಮಾದಲ್ಲಿ ಕೂಡ ಶ್ರೀನಿವಾಸ್ ತೂಗುದೀಪ್ ಅವರು ನಿರ್ವಹಿಸಿರುವಂತ ಕಾಟೇಶ ಅನ್ನೋ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ ಬಹಳ ಪ್ರಮುಖವಾಗಿರುತ್ತೆ ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇರ್ತೀವಿ ಯಾವ್ದಾದ್ರು ಒಂದು ಹಿಟ್ ಸಿನಿಮಾದ ಸಾಲುಗಳನ್ನ ಅಥವಾ ಆ ಪಾತ್ರದ ಹೆಸರುಗಳನ್ನ ಟೈಟಲ್ ಆಗಿ ರಿಜಿಸ್ಟರ್ ಮಾಡಿಸುವಂತ ಸಂಪ್ರದಾಯ ಅನೇಕ ವರ್ಷಗಳಿಂದ ಗಾಂಧಿನಗರದಲ್ಲಿ ಚಾಲ್ತಿಯಲ್ಲಿ ಇದೆ ಮತ್ತೆ ಯಾವ ಒಂದು ಕಂಟೆಂಟ್ ಹಿಟ್ ಆಗುತ್ತೆ ಅದ್ ಆ ಒಂದು ಜಾಡನ್ನ ಹಿಡಿದುಕೊಂಡು ಟೈಟಲ್ ಗಳನ್ನ ರಿಜಿಸ್ಟರ್ ಮಾಡಿಸೋದು ಅದನ್ನೇ ಏನಾದ್ರೂ ಹಾಡಿನ ರೂಪದಲ್ಲಿ ಬಳಸುವಂತ ಕೆಲಸಗಳನ್ನ ಸಿನಿಮಾ ಇಂಡಸ್ಟ್ರಿಯ ಮಂದಿ ಸಾಕಷ್ಟು ಬಾರಿ ಸಿನಿಮಾಗಳಲ್ಲಿ ಆಗಾಗ ರಿಪೀಟ್ ಮಾಡ್ತಾನೆ ಇರ್ತಾರೆ ಸೊ ಕಾಟೇರ ವಿಚಾರವಾಗ್ಲೂ ಕೂಡ ಇದೇ ಮರುಕಳಿಸ್ತಾ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಅನುಮಾನ ಒಂದು ಪ್ರಶ್ನಾರ್ಥಕ ಚಿಹ್ನೆ ಈಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದು ದರ್ಶನ್ ಅವರು ಗರಡಿ ಚಿತ್ರದ ಇವೆಂಟ್ ನಲ್ಲಿ ಕೊಟ್ಟಿರುವಂತಹ ಸ್ಪಷ್ಟನೆಯನ್ನ ನೋಡ್ತಾ ಹೋದ್ರೆ ಬಹುಶಃ ದರ್ಶನ್ ಅವರೇ ಉಮಾಪತಿ ಗೌಡ ಅವ್ರಿಗೆ ಟೈಟಲ್ ಅನ್ನ ಸಜೆಸ್ಟ್ ಮಾಡಿದ್ರು ಅನ್ನುವಂತ ಒಂದು ವಿಚಾರ ಇಲ್ಲಿ ಇನ್ನೊಂದು ಅಂಶವನ್ನ ನಾವಿಲ್ಲಿ ಬಹಳ ಪ್ರಮುಖವಾಗಿ ಹೈಲೈಟ್ ಮಾಡಿ ಹೇಳಬೇಕು ಆ ಗರಡಿ ಚಿತ್ರದ ಅಂದ್ರೆ ಆ ಗರಡಿ ಚಿತ್ರದ ಪ್ರಿ ರಿಲೀಸ್ ಇವೆಂಟ್ ಆದ ಆಗುವಂತ ಸಂದರ್ಭದಲ್ಲೂ ಈ ಟೈಟ್ ವಿವಾದ ಏನು ಬಂದಿರಲಿಲ್ಲ ಆದ್ರೆ ಕಾಟೇರ ಚಿತ್ರ ಹಿಟ್ ಆಗ್ತಾ ಇದ್ದಂಗೆನೆ ಈ ಒಂದು ವಿವಾದ ಭುಗಿಲಿದ್ದಿದೆ ಜೊತೆಗೆ ಈಗ ಆ ಒಂದು ಹಳೆ ತೊಂಬತ್ ಮೂರಲ್ಲಿ ರಿಲೀಸ್ ಆಗಿರುವಂತಹ ಆಕಸ್ಮಿಕ ಚಿತ್ರದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಹೋಲಿಕೆ ಉಂಟಾಗ್ತಾ ಇದೆ ಇಲ್ಲಿ ಎಲ್ಲವನ್ನು ಕ್ರೋಡೀಕರಿಸಿ ಹೇಳೋದಾದ್ರೆ ಈಗ ದರ್ಶನ್ ಅವರ ಒಂದು ವರ್ಜನ್ ಸರಿ ಇದೆಯಾ ಅಥವಾ ಉಮಾಪತಿಯವರ ವರ್ಜನ್ ಸರಿ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ರಾಬರ್ಟ್ ಚಿತ್ರದ ಮತ್ತೆ ಕಾಟೇರ ಚಿತ್ರದ ನಿರ್ದೇಶಕರು ತರುಣ್ ಸುಧೀರ್ ಅವರು ಕೂಡ ಅವರ ಒಂದು ವರ್ಜನ್ ಅನ್ನ ಹೇಳ್ತಾ ಹೋಗ್ತಾರೆ ಇದು ಲಾಕ್ ಡೌನ್ ಗಿಂತ ಮುಂಚೆ ನಾವು ಕತೆಯನ್ನ ಸಿದ್ಧಪಡಿಸ್ಕೊಂಡಿದ್ದೆ ನಾನು ಈ ವಿಚಾರವಾಗಿ ಉಮಾಪತಿ ಮತ್ತೆ ದರ್ಶನ್ ಅವರನ್ನ ಕೂರಿಸ್ಕೊಂಡು ಎರಡು ಗಂಟೆಗಳ ಕಾಲ ನಾನು ಕಥೆಯನ್ನ ಹೇಳಿದ್ದೆ ಅವ್ರಿಗೆ ಸಿನಿಮಾವನ್ನ ಮಾಡಿಸೋದಕ್ಕೆ ಒಪ್ಸಿದ್ದೆ ಆದ್ರೆ ರಾಬರ್ಟ್ ಸಿನಿಮಾ ಆದ್ಮೇಲೆ ಇಬ್ಬರ ನಡುವೆ ಒಂದು ಅಸಮಾಧಾನ ಒಂದು ಕೋಪ ಕ್ರಿಯೇಟ್ ಆಗುತ್ತೆ ಅವರ ಒಂದು ನಲ್ಲಿ ಬಿರುಕು ಉಂಟಾಗಿರುತ್ತೆ ಆ ಬಿರುಕಿನಿಂದ ನನಗೆ ಕಾಟೇರ ಚಿತ್ರವನ್ನ ಉಮಾಪತಿಯವರ ಕೈಯಲ್ಲಿ ನಿರ್ಮಾಣ ಮಾಡಿಸೋದಕ್ಕೆ ಆಗಿರೋದ್ರಿಂದ ನಾನು ದರ್ಶನ್ ಜೊತೆಗೆ ಕ್ಯಾರಿ ಆಗ್ತಾ ಹೋಗ್ತೀನಿ ಅನ್ನುವಂತ ಒಂದು ಇನ್ಫಾರ್ಮೇಷನ್ ನ ಬಿಚ್ಚಿಟ್ಟಿರ್ತಾರೆ ಇವೆಲ್ಲವೂ ಕೂಡ ಈಗ ಉಮಾಪತಿ ಅವರ ಒಂದು ಹೇಳಿಕೆಗೆ ಎಲ್ಲೋ ಒಂದ್ ಕಡೆ ತದ್ವಿರುದ್ಧವಾಗಿದೆ ಕಾಟೇರ ಚಿತ್ರದ ಟೈಟಲ್ ಅನ್ನ ದರ್ಶನ್ ಅವರೇ ನೇರವಾಗಿ ಉಮಾಪತಿ ಅವರಿಗೆ ಸಿಂಕ್ ಮಾಡಿದ್ರ ಅನ್ನುವಂತ ಒಂದು ಅನುಮಾನ ಕೂಡ ಇದ್ದೇ ಇದೆ ವಿದ್ಯಾ ಓಕೆ ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಡೀಟೇಲ್ಸ್ ಗೆ ಏನ್ ಕಾಟಿ ಅವನ ಹೆಸರು ಕಾ ಕಾರ್ತಿಕ್ ಅಂತ ನಾವೆಲ್ಲ ಕಾಟಿ ಕಾಟಿ ಏ ಚೆನ್ನಾಗಿದೆಯಲ್ಲ ಇದು ಟೈಟ್ಲ್ ಇಟ್ಕೊಳ್ಳೋ ಅಂತ ನಾನು ಕಾಟೆ ರಾ ಮಾಡ್ಕೊಂಡೆ ಅಷ್ಟೇನೆ ಇನ್ನೇನಿಲ್ಲ ಅದಕ್ಕೆ ಇವನೇ ಕಾರಣ ಈಗ ನಾನು ಮುಂದಿನ ಸಿನಿಮಾ ಯಾವುದು ಅಂತ ಯಾರು ಗೊತ್ತಾ ಏ ಇಲ್ಲಿ ರಾಣೆ ಬನ್ನೂರಿ ನಾನು ಹೇಳ್ಬೇಕದ ಬಾಪಾ ಪುಣ್ಯಾತ್ಮ ಇವನ್ ಹೆಸ್ರು ನಿಮ್ಮೆಲ್ಲಾರ್ಗು ತುಂಬಾ ಚೆನ್ನಾಗಿ ಗೊತ್ತಿದೆ ಕಾರ್ತಿಕ್ ಅಂತ ಅಲ್ವಾ ಪೈಲ್ವಾನ್ ಫೋಟೋ ಅಂತಲೂ ಗೊತ್ತಿದೆ ಅಲ್ವಾ ನಿಮಗೆ ಇವನ್ನ ಪರಿಚಯ ನಮ್ಮ ನಮ್ ದೇಸಿಗೌಡ್ರು ಅವತ್ತು